ಇಳಕಲ್ ಸೀರೆ ಗುಳೆದುಕೊಟ್ಟಿದ್ದಕ್ಕನ್ನ ಗಣರಾಜ್ಯೋತ್ಸವ ಸ್ತಬ್ಧ ಚಿತ್ರದಲ್ಲಿ ಆಯ್ಕೆಯಾಗಿರುವುದರಿಂದ ಸಂತೋಷದಿಂದ ಇಳಕಲ್ನ ಶ್ರೀ ವಿಜಯ ಮಹಂತೇಶ್ವರ ಗದ್ದುಗೆಯಲ್ಲಿ ರಾಜೋಳಿ ಸಾರಿ ಸೆಂಟರ್ ಇಳಕಲ್ ಅಂಬುಷ ರಾಜೋಳಿ ಶ್ರೀಕಾಂತ್ ಗುಳೇದ್ ನಾರಾಯಣ್ ಸಾಬ್ ರಾಜೋಳಿ ಪ್ರಸಿದ್ಧ ಇಳಕಲ್ ಕೈಮಗ್ಗ ಕಾಟನ್ ಸೀರೆಗಳ ತಯಾರಕರು ಸಂಯುಕ್ತಾಶ್ರಯದಲ್ಲಿ ಇಳಕಲ್ ಸೀರೆಗಳ ಪ್ರದರ್ಶನ ನಡೆಯಿತು. 73ನೇ ಗಣರಾಜ್ಯೋತ್ಸವದ ಸ್ತಬ್ಧ ಚಿತ್ರ ಪ್ರದರ್ಶನಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಇಳಕಲ್ ನಗರದ ನೇಕಾರ ತಾಯಿಂದಿರ ಇಳಕಲ್ ಸುಪ್ರಸಿದ್ಧ ಸೀರೆಯನ್ನ ಪ್ರದರ್ಶನಗೊಂಡಿದ್ದು ವಿಶೇಷವಾಗಿತ್ತು. ಗ್ರೂಪ್ ಫೋಟೋ ತಗೋಗತ್ತೀರಿ. ಕೈಮಗ್ಗ ಉತ್ಪನ್ನಗಳನ್ನು ನೇಕಾರರನ್ನು ಬೆಳೆಸೋಣ. ಸಜ್ಜನ ಸರಿ, ಅವ್ರದೊಂದು ಮುಗಿಲ್ ತಡಿ, ಅವ್ರದೊಂದು ಮುಗಿಲ್ ಬಿಡು, ನೀ ಎದ್ದು ಬಿಡು. ಶಿಷ್ಯ ಕುಂದರ್ಸ್ಕೊಂಡಿ, ಶಿಷ್ಯ ಕುಂದರ್ಸ್ಕೊಂಡಿ ಅಲ್ಲಿ ಮುಂದೆ ನೋಡ. ಈ ಸಂದರ್ಭದಲ್ಲಿ ಇಳಕಲ್ನ ಶ್ರೀ ಗುರು ಮಹಾಂತ ಶ್ರೀಗಳು ಮಾತನಾಡಿ, ಇಳಕಲ್ ಸೀರೆ ವಿಶ್ವಕ್ಕೆ ಪ್ರಸಿದ್ಧವಾದರೂ ಸೀರೆ ನೇಯುವ ನೇಕಾರರು ಆರ್ಥಿಕ ಪರಿಸ್ಥಿತಿ ಮಾತ್ರ ಸುಧಾರಣೆಯಾಗಿಲ್ಲ. ಹೀಗಾಗಿ ಸರ್ಕಾರಿ ಮಹಿಳಾ ನೌಕರರು ಇಳಕಲ್ ಸೀರೆಯನ್ನು ಉಡುಗೊರೆಯಾಗಿ ಬಳಸುವಂತೆ ಸರ್ಕಾರ ಆದೇಶ ಹೊರಡಿಸಲಿ ಎಂದು ಒತ್ತಾಯ ಮಾಡಿದರು. ಮತ್ತು ಇಳಕಲ್ ಸೀರೆ ಧರಿಸಿದಂತ ಎಲ್ಲ ಪೂಜ್ಯ ತಾಯಿಗಳಲ್ಲಿ, ಮತ್ತು ಇಳಕಲ್ ಸೀರೆಯನ್ನು, ಇಳಕಲ್ ಸೀರೆ ಅಂದರೆ ಇದೊಂದು ಸಂಸ್ಕೃತಿ, ಇದೊಂದು ಇದೊಂದು ಕಲೆ, ಇದೊಂದು ಮಹತ್ವವಾದಂಥ ಕಲೆ ಇದು. ಈ ಆಡಂಬರದೊಳಗೆ ಆಡಂಬರದ ಜಗತ್ತಿನೊಳಗೆ ಈ ಕಲೆಗಳನ್ನು ನಶಿಸಿಕೊಂಡು ಹೋಗ್ತಾರೆ. ಅಂತ ನಶಿಸಿಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಉಳಿಸಿ ಬೆಳೆಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ನಮ್ಮ ಅಂಬುಸ ರಾಜವಳ್ಳಿ ಶರಣರು, ನಮ್ಮ ಶ್ರೀಕಾಂತ್ ಗುಳೇದವರು, ಮತ್ತು ಇಡೀ ನಾರಾಯಣ ಸಹ ರಾಜವಳ್ಳಿ ಶರಣರು, ಈಗೇನು ಕುಟುಂಬ ಏನಿರ್ತದೆ ತಮ್ಮ ಪಾಟೀಲ್, ಹಿಂಗೆ ಇವರು ನಮ್ಮ ಇವರು ಇದನ್ನು ಭಾಳ ಕಟ್ಟುನಿಟ್ಟಾಗಿ ಇದನ್ನು ಪಾಲಿಸ್ಕೊಂಡು ಬರಕತ್ತಾರೆ. ನಾನು ಅದಕ್ಕಾಗಿ ಅವರನ್ನು ನಾನು ಸಂಪೂರ್ಣವಾಗಿ ಆತ್ಮೀಯತೆಯಿಂದ ಅವರನ್ನು ಅಭಿನಂದಿಸ್ತೇನೆ. ಅವರೆಲ್ಲರಲ್ಲಿ ಮತ್ತು ಎಲ್ಲ ಶರಣರಲ್ಲಿ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಶರಣರಲ್ಲಿ, ನಮ್ಮ ಸಂಗಣ್ಣ ಗದ್ದಿ ಶರಣರಲ್ಲಿ, ನೂತನವಾಗಿ ಪ್ರೇಯಸಾದಂಥ ನಮ್ಮ ಬಸವರಾಜ ಸಜ್ಜನ್ ಶರಣರಲ್ಲಿ, ಭಕ್ತಿಯ ಶರಣ ಶರಣಾರ್ಥ. ಇವತ್ತು ಕರ್ನಾಟಕ ಸರ್ಕಾರ ಏನು ಇಳಕಲ್ ಸೀರೆ ಮತ್ತು ಗುಳೆದುಗುಡ್ಡು ಕಣ ಇವೆರಡನ್ನೂ ರಾಷ್ಟ್ರ ಮಟ್ಟದಲ್ಲಿ ಸ್ತಬ್ಧ ಚಿತ್ರಕ್ಕೆ ಆಯ್ಕೆ ಮಾಡಿದ್ದು ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಇಳಕಲ್ ಮತ್ತು ಗುಳೆದುಗುಡ್ಡದ ವತಿಯಿಂದ ಎಲ್ಲ ಶರಣರ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮತ್ತು ಇನ್ನೊಂದು ಏನಂತಂದರೆ, ಇವತ್ತು ಇದ್ರ ಈಗ ಸ್ವಲ್ಪ ಪ್ರಚಾರ ಶುರುವಾಗೈತೆ, ಆದರೆ ಏನೂ ಪ್ರಚಾರ ಇಲ್ಲದ ಸಂದರ್ಭದಲ್ಲೇ ಜನಮಾನಸದಲ್ಲಿ ಪ್ರಚಾರ ಬಹಳ ಇತ್ತು. ಅಂದರೆ ಮಹಾರಾಷ್ಟ್ರದಲ್ಲಿ ಈಗಿನ ಹೇಳಿದ್ರಲ್ಲ, ಇಡೀ ಮಹಾರಾಷ್ಟ್ರ ತುಂಬ ಇಳಕಲ್ ಸೀರೆನೇ, ಎಲ್ಲರ ಬಾಯಿ ಇಳಕಲ್ ಸೀರೆ. ಅವರು ಒಂದು ಮದುವೆ ಸಂದರ್ಭದಲ್ಲಿ ನೂರು ಇಳಕಲ್ ಸೀರೆಯನ್ನು ಖರೀದಿ ಮಾಡ್ತಾರೆ, ಎಲ್ಲರಿಗೂ ಇಳಕಲ್ ಸೀರೆ ಕೊಡ್ತಾರೆ ಅವರು. ಹಿಂಗೆ ಇಳಕಲ್ ಸೀರೆ ಅನ್ನೋದು ಮಹಾರಾಷ್ಟ್ರದಲ್ಲಿ ಮನೆ ಮನೆಯ ಮಾತಾಗೈತೆ, ಮತ್ತು ಅದ್ರ ಜೊತೆಗೆ ಗುಳೆದುಗುಡ್ಡು ಕಣನೂ ಮನೆ ಮನೆಯ ಮಾತಾಗೈತೆ. ಅದಕ್ಕಾಗಿ ನಮ್ಮ ಇಳಕಲ್ ನೇಕಾರರಿಗೆ, ನಮ್ಮ ಶರಣರಿಗೆ ಮಾರ್ಕೆಟ್ ಯಾವುದಂದರೆ ಮಹಾರಾಷ್ಟ್ರನೇ, ಮಹಾರಾಷ್ಟ್ರನೇ ಮಾರ್ಕೆಟ್. ಅದಕ್ಕಾಗಿ ಆ ಮಹಾರಾಷ್ಟ್ರ ಜನರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಲ್ಲೊಂದು ಏನಂತಂದ್ರೆ, ನಮ್ಮ ಕರ್ನಾಟಕದ ಜನರು ಹೆಂಗೆ ಮಹಾರಾಷ್ಟ್ರ ಜನರು ಇಳಕಲ್ ಸೀರೆಯನ್ನು ತಗೊಂಡು ಭಾಳ ಶೋಭಾಯಮಾನವೇ ಕಾಣಿಸ್ತಾರೆ ಅಂದರೆ, ಇಳಕಲ್ ಸೀರೆ ಊಟ ಬಿಟ್ರೆ, ಇಳಕಲ್ ಸೀರೆ ಊಟ ಹಣಿಮೆಗೆ ಉಪ್ಪು ಹಚ್ಕೊಂಡು ಹೋಗ್ಬಿಟ್ರೆ ಅಂದ್ರೆ ಅಕ್ಕ ಮಾಡಿ ಬಂದ್ರಂದ್ರೆ ನಮಸ್ಕಾರ ಮಾಡ್ಬೋದು. ಅಂದರೆ ಇಳಕಲ್ ಸೀರೆ ಊಟ ಬಿಟ್ರೆ ಅದು ದೈವಿ ಭಾವ ಬರ್ತತಿ, ದೈವಿ ಭಾವ ಬರ್ತತಿ. ಅಂದರೆ ಯಾರೂ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡೋಂಗಿಲ್ಲ ಇಳಕಲ್ ಸೀರೆ ಅಂತ ಗುಣ ಐತೆ. ಅದು ಯಾರೇ ಇಳಕಲ್ ಸೀರೆ ಉಟ್ಕೊಂಡ್ಬಿಟ್ಟಿನ ತಾಯಿಂದ್ರು
ಅವರು ನೋಡಿದ ಕಾರಣ ಕೈ ಮುಗಿಬೇಕು ನಮಸ್ಕಾರ ಮಾಡಬೇಕು ಅನ್ನೋ ಭಾವ ಬರ್ತದೆ. ಅದಕ್ಕೆ ಆ ದೈವೀ ಭಾವ ಐತಿ. ಅದಕ್ಕಾಗಿ ಆ ಇಳಕಲ್ ಸೀರೆ ಅಂತ ಮಹತ್ವ ಐತಿ. ಅದಕ್ಕೆ ಆ ಇಳಕಲ್ ಸೀರೆಯನ್ನ ನಮ್ಮ ಕರ್ನಾಟಕದ ಜನತೆ ಕೂಡ ಕಂಪಲ್ಸರಿಯಾಗಿ ಅದರಲ್ಲಿ ಕೈಮಗ್ಗದ ಇಳಕಲ್ ಸೀರೆ ಅದು ವಿಶೇಷ ಕೈಮಗ್ಗದ ಇಳಕಲ್ ಸೀರೆನೆ ಅಂತ ಆ ಇಳಕಲ್ ಸೀರೆ ನಮ್ಮ ಕರ್ನಾಟಕದ ಜನತೆ ಎಲ್ಲರೂ ಕೂಡ ಶುಭ ಸಂದರ್ಭದಲ್ಲಿ ಮದುವೆ ಸಂದರ್ಭದಲ್ಲಿ ದೀಪಾವಳಿ ಯುಗಾದಿ ಹಿಂಗೇನು ಬರ್ತದೆ ದಸರಾ ಹಿಂಗೆ ಬರ್ತದಲ್ಲ ಅವ ಕಂಪಲ್ಸರಿಯಾಗಿ ನಮ್ಮ ಕಡ್ಡಾಯವಾಗಿ ಇಳಕಲ್ ಸೀರೆಯನ್ನು ಖರೀದಿ ಮಾಡಬೇಕು ಅಂತ ಹೇಳ್ಕೊಂಡು ನಮ್ಮ ಕರ್ನಾಟಕದ ಎಲ್ಲ ಜನತೆಯಲ್ಲಿ ನಾನು ಒಂದು ಮನವಿಯನ್ನು ಮಾಡ್ಕೊಂತೇನೆ. ಎರಡನೇದ್ದೇನಪ್ಪ ಅಂತಂದರೆ ಕರ್ನಾಟಕ ಸರ್ಕಾರಕ್ಕೊಂದು ಮನವಿ ಏನಂತಂದರೆ ಇದು ಒಂದು ಕಲೆ, ಇದು ಒಂದು ಸಂಸ್ಕೃತಿ, ಇದು ಕಲೆ ಮತ್ತು ಸಂಸ್ಕೃತಿ. ಇದು ಇದು ಉಳಿದ್ರೆ ಬೆಳೆದ್ರೆ ಈಗ ನೋಡ್ರಿ ಎಷ್ಟು ದೈವ ಭಾವನೆ ಇದ್ರು ಮಿಗಿಲ ಬಟ್ಟೆ ತೊಗೊಂಡ್ರೆ ಅಷ್ಟು ಲಕ್ಷಣ ಕಾಣಂಗಿಲ್ಲ. ಆದ್ರೆ ಹಿಡ್ಕಲ್ ಸೀರೆ ಉತ್ತರ ತಾಯಿ ಲಕ್ಷಣನ ಬೇರೆ ಇರ್ತದೆ. ಅದಕ್ಕೆ ಹಿಂಗೆ ಇರೋದ್ರಿಂದ ಏನಾಗತ್ತೆ ಅಂದ್ರೆ ಇವತ್ತಿನ ದಿವಸ IAS ಆಫೀಸರ್ ಇರ್ತಾರೆ, KS ಆಫೀಸರ್ ಇರ್ತಾರೆ, ಅವರೆಲ್ಲ ಈ ಸಲ ಅಂತೂ ಶಿಕ್ಷಕರು ಇರ್ತಾರೆ, ಪ್ರೊಫೆಸರ್ ಇರ್ತಾರೆ, ಪ್ರಿನ್ಸಿಪಾಲ್ ಇರ್ತಾರೆ, ಅವರೆಲ್ಲರೂ ಏನಂತ ಇತ್ತೀಚೆಗೆ ಹೆಣ್ಮಕ್ಳು ಭಯಂಕರ ಜನ ಅಪಾಯಿಂಟ್ಮೆಂಟ್ ಆಗಕತ್ತಾರೆ. ಈ ಸಂದರ್ಭದಲ್ಲಿ ಸಮಾಜ ಸೇವಕಿ ಜಯಶ್ರೀ ಸಾಲಿಮಠ್, ತೃಪ್ತಿ ಸಾಲಿಮಠ್, ಇಳಕಲ್ ನೇಕಾರ ಬಂಧುಗಳು ಉಪಸ್ಥಿತರಿದ್ದರು. ಸಚಿನ್ ಸಾಲಿಮಠ್, S9 TV, ಇಳಕಲ್.